ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಿದು ಇವತ್ತು ಯಾಕೋ ಆಫೀಸ್ ಕಡೆ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ವಲ್ಲ? ಹೊರಟಾಗಿಂದ ಎಡಗಣ್ಣು ಬೇರೆ ಅದರ ತಾನೇ ಇದೆ. ಜಾನ್ವಿ ಅವರು ಯಾವತ್ತೂ ಈ ಥರ ಭಯ ವ್ಯಕ್ತಪಡಿಸ್ತವ್ರಲ್ಲ, ಇವತ್ತು ಯಾಕೆ ಹಿಂಗಂದ್ರು? ಜಯಂತ, ನೀನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದೆಯಾ? ನಿನ್ನ ಚಿನ್ನುಮರಿ ಸೇಫ್ ಆಗಿರೋ ಥರ ಎಲ್ಲ ವ್ಯವಸ್ಥೆನೂ ಮಾಡಿದೆಯಾ ತಾನೆ? ಕಾಲ್ ಅಂತೂ ಮಾಡ್ಬೋದು, ನೋಡೋಣ ಚಿನ್ನುಮರಿ ಏನ್ ಮಾಡ್ತೀಯಾರೆ ಅಂತ. ಏನ್ ಸಾಹೇಬ್ರು, ಈಗ ತಾನೇ ಆಫೀಸ್ಗೆ ಹೊರಟಿದ್ದೀರಾ? ಆಗ್ಲೇ ಫೋನ್ ಮಾಡ್ಬಿಟ್ರ? ಯಾಕ್ರಿ ಆಫೀಸಿಗೆ ಹೋಗ್ಲಿಲ್ವಾ? ಆಫೀಸ್ ಕಡೆನೆ ಹೋಗ್ತಾ ಇದ್ದೆ ಚಿನ್ನುಮರಿ, ಆದ್ರೆ ಯಾಕೋ ಇವತ್ತು ಹೋಗಕ್ ಮನ್ಸೇ ಬರ್ತಾ ಇಲ್ಲ, ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡ್ಬಿಟ್ಟೆ. ಅದೇ ಮತ್ತೆ ಏನ್ರಿ, ನೀವು ಬರೀ ನನ್ ಬಗ್ಗೆ ಗಮನ ಕೊಟ್ರೆ ಕೆಲ್ಸ ಯಾರು ಮಾಡ್ತಾರೆ? ಅರೆ ಚಿನ್ನುಮರಿ, ನಿಮ್ ಖುಷಿನೇ ನನಗೆ ಮುಖ್ಯ, ನಿಮ್ಮನ್ನ ಖುಷಿ ಖುಷಿಯಾಗಿ ಇಟ್ಕೊಳ್ಳೋದೆ ನನ್ನ ಕೆಲಸ ಅಲ್ವಾ? ಅದಕ್ಕಿಂತ ನಂಗೆ ಯಾವ ಕೆಲಸನೂ ದೊಡ್ಡದಲ್ಲ. ಯಾಕೋ ನಿಮ್ಮನ್ನು ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಆಫೀಸ್ ಕಡೆ ಹೋಗೋಕ್ಕೂ ಮನ್ಸು ಬರ್ತಾ ಇಲ್ಲ. ಇಲ್ಲೇ ಮನೆ ಹತ್ರ ಕಾರ್ ನಿಲ್ಸಿ ಮಾತಾಡ್ತಾ ಇದ್ದೀನಿ, ವಾಪಸ್ ಮನೆಗೆ ಬಂದ್ಬಿಡ್ಲಾ? ಅಯ್ಯೋ ಪ್ಲೀಸ್, ಹಾಗೆಲ್ಲ ಮಾಡಬೇಡಿ. ನೀವು ಹೀಗೆ ನೀವು ಮಾಡ್ತಾ ಇದ್ರೆ ಕೆಲಸ ಎಲ್ಲ ಹಾಳಾಗುತ್ತಷ್ಟೇ. ಅದು ಅಲ್ಲದೆ ಇವತ್ತು ಮೀಟಿಂಗ್ ಇದೆ ಅಂದ್ರಿ, ನೀವೀಗೆಲ್ಲ ಮಾಡಿದ್ರೆ ಕ್ಲೈಂಟ್ಸ್ ಎಲ್ಲ ಬೇಜಾರು ಮಾಡ್ಕೊಳ್ಳಲ್ವಾ? ಮೀಟಿಂಗ್ನ ಇನ್ನೊಂದು ದಿವಸ ಇಟ್ಕೊಂಡ್ರೆ ಆಗುತ್ತೆ ಚಿನ್ನುಮರಿ, ಆದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸರಿ ಮತ್ತೆ ನಾನು ವಾಪಸ್ ಮನೆಗೆ ಬರ್ತೀನಿ, ಇಬ್ರು ಹೊರಗೆ ಹೋಗೋಣ. ಅಯ್ಯಯ್ಯೋ ಖಂಡಿತ ಹಾಗೆಲ್ಲ ಬೇಡ, ಹೊರಗಡೆ ಬೇಕಾದ್ರೆ ನೀವು ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಹೋಗ್ಬೋದು. ನೋಡಿ, ಕೆಲಸದ ಮಧ್ಯೆ ರೊಮ್ಯಾನ್ಸ್ ಇರಬೇಕೆ ಹೊರತು ರೊಮ್ಯಾನ್ಸ್ ಮಧ್ಯೆ ಕೆಲಸ ಇರಬಾರ್ದು, ಸರಿನಾ? ಪರವಾಗಿಲ್ವೇ, ನನ್ನ ಚಿನ್ನುಮರಿ ತುಂಬ ಯೋಚನೆ ಮಾಡೋದು ಕಲ್ತು ಬಿಟ್ಟಿದ್ದಾರೆ. ಸರಿ ಸರಿ, ಹಾಗಾದರೆ ನಾನು ಮೀಟಿಂಗ್ ಮುಗಿಸೇ ಬರ್ತೀನಿ, ನೀವು ಜೋಪಾನ್ ಆಗಿರಿ, ಆಮೇಲೆ ಹೊರಗೆ ಹೋಗೋಣ. ಗುಡ್ ಬಾಯ್, ಮುದ್ದು ಮರಿ ಅಂದರೆ ಹೀಗಿರಬೇಕು. ನಿಮಿಷ ನಿಮಿಷ, ರಾತ್ರಿ ಊಟಕ್ಕೆ ಏನು ಮಾಡಲಿ? ಏನು ಮಾಡ್ತೀರಿ? ಹೊರಗೆ ಹೇಗೋ ಹೋಗ್ತೀವಲ್ಲ, ಅಲ್ಲೇ ಊಟ ಮಾಡಿದ್ರೆ ಆಯ್ತು ಬಿಡಿ. ಬೇಡ ರೀ, ಹೊರಗಡೆ ತಿನ್ನೋದೆಲ್ಲ ಬೇಡ, ನನಗೆ ನಿಮ್ಮ ಆರೋಗ್ಯ ಮುಖ್ಯ, ನೀವು ಚೆನ್ನಾಗಿರ್ಬೇಕು, ಆಮೇಲೆ ಹೊರಗಡೆ ತಿಂದು ಆರೋಗ್ಯ ಎಲ್ಲ ಹಾಳಾಗೋದು ಬೇಡ. ಅದಕ್ಕೆ ನನ್ನ ಮನೆಯಲ್ಲೇ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀನಿ, ಏನು ಮಾಡಲಿ ಹೇಳಿ? ಅವರೆಕಾಳು ಹುಳಿ ಮಾಡಿ. ಅಬ್ಬಬ್ಬಾ ಪರವಾಗಿಲ್ವೇ, ಬ್ರೆಡ್ ಜಾಮ್ ಸಾಕು ಅಂತ ಹೇಳ್ತಿದ್ದವರು ವೆರೈಟೀಸ್ ಕೇಳ್ತಿದ್ದೀರಾ? ಮತ್ತೆ ನಿಮ್ಮ ಕೈ ರುಚಿ ಅಷ್ಟೊಂದು ಚೆನ್ನಾಗಿರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಪ್ಪ. ಆದರೆ ಚಿನ್ನುಮರಿ, ನಿಮಗೆ ತುಂಬ ಕಷ್ಟ ಆಗೋದಾದರೆ ನಿಮ್ಗೇನು ಸುಲಭ ಆಗುತ್ತೆ ಅದನ್ನೇ ಮಾಡಿ. ಅದೇ ಮತ್ತೆ ಗಂಡ ಇಷ್ಟಪಟ್ಟಿದ್ದ ಅಡುಗೆ ಮಾಡದೆ ಹೋದರೆ ಹೆಂಡತಿಯಾಗಿ ಏನು ಪ್ರಯೋಜನ ಹೇಳಿ? ಇಷ್ಟು ಮಾಡದೆ ಇರೋದಕ್ಕಾಗತ್ತಾ? ನೀವೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಅವರೆಕಾಳು ಹುಳಿ ಅಂದ್ರೆ ವೆಂಕಿ ಅಣ್ಣಂಗೂ ತುಂಬಾ ಇಷ್ಟ ರೀ. ವಾರಕ್ಕೊಂದ್ ಎರಡು ದಿನ ಆದ್ರೂ ಮಾಡಿಸ್ಕೊಂಡು ತಿಂತಿದ್ದ. ನಮ್ಮಿಬ್ಬರ ನಡುವೆ ಅವನ ವಿಷಯ. ಏನಿಲ್ಲ ಚಿನ್ನುಮರಿ, ನೀವು ಅಡುಗೆ ಮುಗಿಸಿ, ನಾನು ಮೀಟಿಂಗ್ ಮುಗಿಸಿ ಬೇಗ ಮನೆಗೆ ಬರ್ತೀನಿ. ಸರಿ ಆಯ್ತು, ಬಾಯ್. ಬಾಯ್ ಬಾಯ್, ಜೋಪಾನ. ಮೇಡಮ್ ಅವರೇ, ನೀವು ನಮ್ಮ ಮನೆಯಿಂದ ಅವರು ಟ್ಯಾಕ್ಟರ್ದಾಯ್ತು ಈಗ ಬರ್ತಿದ್ರ? ಹಾಂ ಸಿದ್ದು ಅವರೇ,
ಅದು ಆಫೀಸಿಂದ ಫೋನ್ ಬಂದಿತ್ತು, ಕೆಲಸ ಇದೆ ಅಂತ. ಅದಕ್ಕೆ ಅಲ್ಲಿ ಹೋಗಿದ್ದೆ. ಇವತ್ತು ನಡೆದಿದ್ದೆಲ್ಲ ನಮ್ಮ ಬಾಸಿಗೆ ಹೇಳಿದ್ದೀನಿ, ಹಾಗೆ ನಿಮ್ಮ ಐಟಿ ಫೈಲ್ಸ್ ಕೂಡ ಅವರಿಗೆಲ್ಲ ತಿಳಿಸಿದ್ದೀನಿ. ನೀವು ಒಂದಿನ ಫ್ರೀ ಆಗಿದ್ದಾಗ ನಮ್ಮ ಬಾಸನ್ನ ಒಂದ್ಸತಿ ಹೋಗಿ ಮಾತಾಡ್ಸ್ಕೊಂಬಿಡಿ. ಸರಿ ಮೇಡಮ್ ಅವರೇ. ನೋಡಿ ಹೆಂಗದೆ ಅಂತ, ಜನ ದುಡ್ಡು ಮಾಡಿದ್ರು ಕಷ್ಟ, ಮಾಡದೆ ಹೋದ್ರು ಕಷ್ಟ. ದುಡ್ಡು ಜಾಸ್ತಿ ಇದ್ರೆ ಈ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಕಿತ್ಕೊಂಡು ಹೊಂಟೋಯ್ತಾರೆ. ಅದೇ ದುಡ್ಡೇ ಇಲ್ಲ ಅಂದರೆ ಅವ್ರ ಪರಿಸ್ಥಿತಿನ ಅರ್ಧ ಅವ್ರನ್ನ ಕಿತ್ಕೊಂಡು ತಿಂದ್ಬಿಡ್ತದೆ. ಏನು ಜೀವನನೋ ಏನೋ. ಹೌದು ಸಿದ್ದು ಅವರೇ, ಈ ಐಟಿ ರೇಡ್ ಅನ್ನೋದು ನನ್ನ ಕುತ್ತಿಗೆಗೆ ತಾಳಿ ಬಿದ್ದ ಹಾಗೆ. ಯಾವಾಗ ಏನು ಯಾವುದು ಅರ್ಥ ಆಗಲ್ಲ. ಮೇಡಮ್ ಅವರೇ, ಅದು ಯಾಕೆ ಹಿಂಗೆ ಮಾತಾಡ್ತೀರಿ? ನಿಮ್ಮ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ. ನಾನು ಹೇಳಿವ್ನಲ್ಲ, ಅವನು ಆದಷ್ಟು ಬೇಗ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ. ಇಷ್ಟೊತ್ತರಲ್ಲಿ ನೀವೇನು ನಮ್ಮನೆ ಕಡೆ? ಅದು ಅಕ್ಕ ಫೋನ್ ಮಾಡಿ ಅರ್ಜೆಂಟಾಗಿ ಬಂದಿತ್ತು, ಒಬ್ಬ ನಿನ್ನ ಹತ್ರ ಏನೋ ಮಾತಾಡಬೇಕು ಅನ್ಲು. ಏನು ಇಷ್ಟ ಅಂತ ಗೊತ್ತಿಲ್ಲ, ಕೇಳಬೇಕು. ಹೌದಾ, ಸರಿ ಬನ್ನಿ. ನೋಡು, ಅದನ್ನೆಲ್ಲ ಮನಸ್ಸಿಂದ ತೆಗ್ದಾಕ್ಬಿಡು. ನೀನ್ ಎಷ್ಟೇ ಯೋಚನೆ ಮಾಡಿದ್ರು ಏನು ಬದಲಾಗಲ್ಲ. ನಿನ್ ಜಿಗುಪ್ಸೆ ಆಗುವಂತದ್ದು ಏನು ಆಗಿಲ್ಲ. ಈ ತರ ಮಾತಾಡದ್ನೆಲ್ಲ ಅತ್ತೆ ಏನಾದ್ರು ಕೇಳಿಸ್ಕೊಂಡ್ರೆ ಅವರಷ್ಟು ಬೇಜಾರು ಮಾಡ್ಕೋತಾರೆ. ಹೇಳು, ನಿನ್ ಕೈ ಮುಗಿತೀನಿ, ಇನ್ನೊಂದ್ಸಲ ಹಿಂಗ್ ಮಾತಾಡ್ಬಾರ್ದು. ಮನ್ಸ್ ತುಂಬಾ ಯೋಚನೆಗಳಿದ್ದಾಗ ನಿದ್ದೆಯಲ್ಲಿ ಬರತ್ ಹೇಳೋಣ. ಅದ್ ಬಿಡು, ನೀನ್ ಯಾಕೆ ಹೀಗಿದ್ಯಾ? ನೀನ್ ಸರಿಯಾಗಿ ಊಟ ಮಾಡ್ಲಿಲ್ಲ ಅಂತ ಅತ್ತಿಗೆ ಹೇಳಿದ್ರು. ನಿನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನನಗೆ ಬಾಯಿ ಇದ್ರು ನೋವು ಹೇಳ್ಕೊಳಕ್ ಆಗ್ತಿಲ್ಲ. ನೀನು ಮೌನವಾಗಿ ಎಲ್ಲ ಅನುಭವಿಸ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಿದೆ. ಸಂತೋಷ್ ಅಣ್ಣ ಏನೇನೋ ಹೇಳ್ದ ಅಂತ ನೀನ್ ಯೋಚನೆ ಮಾಡ್ಕೊಂಡು ಕೂತ್ಕೊಳಕ್ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.